ಲೇಖಕಿ ಸುಧಾಮೂರ್ತಿ ಅವರು ಭೀಮಾ ಕೊರೆಂಗಾವ್ ಪ್ರಕರಣದ ಪ್ರಮುಖ ಆರೋಪಿಯನ್ನು ಭೇಟಿಯಾಗಿದ್ದಾರೆ. ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸುಧಾಮೂರ್ತಿ ಅವರು ಸಾಂಬಾಜಿ ಅವರ ಆಶೀರ್ವಾದ ಕೋರಿದ್ದಾರೆ. ಪ್ರಸಿದ್ಧ ಲೇಖಕಿಯಾಗಿರುವ ಸುಧಾಮೂರ್ತಿ ಅವರು ಕನ್ನಡ ಸಾಹಿತ್ಯಕ್ಕೆ ಪ್ರಮುಖ ಕೊಡುಗೆ ನೀಡಿದ್ದಾರೆ. ಇನ್ಫೋಸಿಸ್ ಫೌಂಡೇಶನ್ನ ಮುಖ್ಯಸ್ಥರಾಗಿದ್ದ ಸುಧಾಮೂರ್ತಿ ಅವರು 2021ರಲ್ಲಿ ಹುದ್ದೆಗೆ ರಾಜೀನಾಮೆ ನೀಡಿದ್ದರು. ಸಾಂಬಾಜಿರಾವ್ ಭಿಡೆ ಅವರು 2018ರಲ್ಲಿ ನಡೆದ ಭೀಮಾ ಕೊರೆಂಗಾವ್ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಾರೆ. ಈ ಘಟನೆಯಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾರೆ. 10 ಪೊಲೀಸರು ಸೇರಿದಂತೆ ಅನೇಕ ಮಂದಿ ಗಾಯಗೊಂಡಿದ್ದಾರೆ. ಇದೀಗ ಇಂಥವರನ್ನು ಸುಧಾಮೂರ್ತಿ ಭೇಟಿಯಾಗಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಸದ್ಯ ಈ ಭೇಟಿಯ ಹಿಂದಿನ ಉದ್ದೇಶವನ್ನು ಸುಧಾಮೂರ್ತಿ ಅವರೇ ಹೇಳಬೇಕಿದೆ. ಒಂದು ಕಾಲದಲ್ಲಿ ಸುಧಾಮೂರ್ತಿ ಅವರು ಸಾಂಬಾಜಿ ಅವರ ಆಪ್ತರಾಗಿದ್ದರಂತೆ. ಇಬ್ಬರು ಕೂಡ ಉತ್ತರ ಕರ್ನಾಟಕ ಮೂಲದವರು. ಮುಂದಿನ ದಿನಗಳಲ್ಲಿ ಸುಧಾಮೂರ್ತಿ ಅವರ ನಡೆ ಹೇಗಿರಲಿದೆ ಎಂದು ಕಾದು ನೋಡಬೇಕಿದೆ.